Hi everyone, this is Vijayalakshmi, working as a behavior therapist at Pinnacle Bloom Center, Jayanagar, Bangalore. ಇವತ್ತು ನಾನು ನಿಮಗೆ ಒಂದು ಬಿಹೇವಿಯರ್ ಡೆವಲಪ್ ಆಗುವಾಗ ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಯಾವುದೇ ಬಿಹೇವಿಯರ್ ನಾವು ಒಂದು ಸಲ ಅಲ್ಲ ನೆಕ್ಸ್ಟ್ ಸಲ ರಿಪೀಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಸಲ ಆ ಬಿಹೇವಿಯರ್ ತೋರಿಸಿದಾಗ ಅದಕ್ಕೆ ಡೆಫಿನೆಟ್ಲಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಸಿಗಬೇಕು. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಲೈಕ್ ಜಸ್ಟ್ ಒಂದು ಸ್ಮೈಲ್, ಗುಡ್ ಸ್ಮೈಲ್ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಸಿಂಪಲ್ ಏನಾದರೂ ರಿವಾರ್ಡ್ ಆಗಿರ್ಬೋದು. ಓಕೆನಾ? ಯಾವುದೇ ಒಂದು ಬಿಹೇವಿಯರ್ ನಾವು ಮತ್ತೆ ಅದನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದಕ್ಕೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಬೇಕಾಗುತ್ತೆ. ಈ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ನ ನಿಮ್ಮ ಚೈಲ್ಡ್ ಡೆವಲಪ್ಮೆಂಟಲ್ಲಿ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಗುಡ್ ಬಿಹೇವಿಯರನ್ನು ನಿಮ್ಮ ಮಗು ಮತ್ತೆ ಮತ್ತೆ ತೋರಿಸೋಕ್ಕೆ ಅದು ಅಭ್ಯಾಸ ಮಾಡಿಕೊಡುತ್ತೆ. ಯಾವುದೇ ಬಿಹೇವಿಯರ್ ಆದರೂ ದೊಡ್ಡವರಾದರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ, ಅವರಿಗೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಸಿಕ್ಕಿದ ತಕ್ಷಣ ಅವರು ಅನ್ಕೊತಾರೆ, ಓಕೆ ದಿಸ್ ಇಸ್ ದ ಗುಡ್ ಬಿಹೇವಿಯರ್, ನಾನು ಇದನ್ನ ರಿಪೀಟ್ ಮಾಡಿದ್ರೆ ಡೆಫಿನೆಟ್ಲಿ ನನಗೆ ರಿಇನ್ಫೋರ್ಸ್ಮೆಂಟ್ ಸಿಗತ್ತೆ ಅಂತ ಹೇಳಿ. ಸೊ ನಿಮ್ಮ ಬಿಹೇವಿಯರ್ ಚೈಲ್ಡ್ ಬಿಹೇವಿಯರ್ ಡೆವಲಪ್ಮೆಂಟ್ ಅಲ್ಲಿ ಈ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ನ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಬಿಹೇವಿಯರ್ ಫ್ರಮ್ ಯುವರ್ ಚೈಲ್ಡ್. ಓಕೆ, ಥ್ಯಾಂಕ್ ಯು.